ಅಸೆಂಬ್ಲಿ ಅಖಾಡ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈ ಒಂದು ಅಲ್ಲಿ ನಮ್ಮನ್ನು ಅಶ್ವಿನಿ ಶಂಕರ್ ಮೇಡಮ್ ಜಾಯ್ನ್ ಆಗ್ತಾ ಇದ್ದಾರೆ ಬಿ ಜೆ ಪಿ ವಕ್ತಾರರಾಗಿ ಸ್ವಾಗತ ಅಶ್ವಿನಿ ಮೇಡಮ್ ನಮ್ಮ ಜೊತೆಯಲ್ಲಿ ಉಷಾ ಮೋಹನ್ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರೆಯಾಗಿ ಸ್ವಾಗತ ಉಷಾಮೋಹನ್ ಮೇಡಮ್ ಇನ್ನು ಶ್ವೇತಾ ಯಾದವ್ ಅವರಿದ್ದಾರೆ ಜೆ ಡಿ ಎಸ್ನ ವಕ್ತಾರೆಯಾಗಿ ಸ್ವಾಗತ ನಿಮಗೆ ಶ್ವೇತಾ ಯಾದವ್ ಮೇಡಮ್ ಇನ್ನೂ ನಮ್ಮ ಜೊತೆಯಲ್ಲಿ ವೀಣಾ ಕಾಶ್ಯಪ್ಪನವರವರು ಕೂಡ ಜಾಯ್ನ್ ಆಗ್ತಾರೆ ಕಾಂಗ್ರೆಸ್ನ ವಕ್ತಾರ ಅವರು ಕೂಡ ನಾನು ಮಾತಾಡ್ಸ್ತೀವಿ ಅದಕ್ಕಿಂತ ಮುಂಚಿತವಾಗಿ ಮೇಡಮ್ ನಾನು ಬಿ ಜೆ ಪಿ ಅಶ್ವಿನಿ ಶಂಕರ್ ಮೇಡಮ್ ಕೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈಗ ಈ ಪಕ್ಷಾಂತರ ಪರ್ವ ಒಂದಷ್ಟು ಪಕ್ಷಗಳು ಟಿಕೆಟ್ ಅನೌನ್ಸ್ ಮಾಡಿಬಿಡಲಿ ಆ ಬಂಡಾಯಕ್ಕೆ ವೆಯ್ಟ್ ಮಾಡೋಣ ಈ ಒಂದು ಕಾರಣಗಳಿಂದಾಗಿ ಬಿ ಜೆ ಪಿಯಲ್ಲಿ ಟಿಕೆಟ್ ಘೋಷಣೆ ಏನಾದರೂ ಸೋ ಕಾಲ್ಡ್ ವಿಳಂಬ ಅದು ನನಗೆ ಮೀಡಿಯಾಗೆ ಆ ವಿಳಂಬ ಆಗ್ತಿದೆಯೋ ಅಂತ ನೀವು ಕೇಳಬಹುದು ಬಟ್ ನಾನು ಒಂದು ಜನ ಮತದಾರರು ಕಾರ್ಯಕರ್ತರು ಆ ಕುತೂಹಲ ಕೇಳ್ತಾ ಇದ್ದೀನಿ ಆ ಥರದ್ದು ಇದೆಯಾ ಮೇಡಮ್ ಅಂತ ವಿಳಂಬ ಖಂಡಿತ ಇಲ್ಲ ಹ್ಞೂ ಎಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯದ ಜನತೆ ಗೊತ್ತಿರೋ ಹಾಗೆ ಬಿಜೆಪಿ ಇಟ್ಸ್ ಅ ಕೆಡರ್ ಬೇಸ್ಡ್ ಪಾರ್ಟಿ ಕಾರ್ಯಕರ್ತರ ಪಕ್ಷ ಸೊ ಹಾಗಾಗಿ ಇಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿಸ್ಬೇಕು ಅಂತ ಕಾರ್ಯಕರ್ತರು ಚುನಾಯಿಸ್ತಾ ಇದ್ದಾರೆ ಅಂದ್ರೆ ದೇ ಆರ್ ವೋಟಿಂಗ್ ಫಾರ್ ದ ಲೀಡರ್ ಯಾರ ಟಿಕೆಟ್ ಸಿಗ್ಬೇಕು ಅಂತ ಸೊ ನಮ್ಮಲ್ಲಿ ಒಂದು ಆಂತರಿಕ ಚುನಾವಣೆ ಕೂಡ ನಡೆದಿದೆ ಇವತ್ತು ಸೊ ಹಾಗಾಗಿ ಕಾರ್ಯಕರ್ತರಿಗೆ ಯಾರು ಕೆಲಸ ಮಾಡಿದರೆ ಎಷ್ಟು ಕೆಲಸ ಮಾಡಿದರೆ ಯಾರು ಅರ್ಹರು ಅನ್ನೋದನ್ನ ಕಾರ್ಯಕರ್ತ ಕೂಡ ಮಾಡ್ತಾರೆ ಆ ರಿಪೋರ್ಟ್ ಏನಿದೆ ಅದು ಹೈಕಮಾಂಡ್ ಹೋಗುತ್ತೆ ಆ ಅಭ್ಯರ್ಥಿಗಳು ಯಾರಿದ್ದಾರೆ ಕಾರ್ಯಕರ್ತರು ಯಾರು ಸೂಚಿಸಿದ್ದಾರೆ ಎಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡೋದು ಅನ್ನೋದು ಮೊದಲೆಲ್ಲ ಮೊದ್ಲಿಂದಾನು ಇದೆ ಈಗಲೂ ಇದೆ ನೆನಪಿರುತ್ತೆ ಯಡಿಯೂರಪ್ಪನವರು ಮೇಯ್ನು ಕರ್ನಾಟಕದ ರಾಜ್ಯದ ಬಿಜೆಪಿ ಮಟ್ಟಿಗೆ ಲಿಸ್ಟ್ ಅಥವಾ ಇನ್ನೊಂದಿಬ್ಬರು ನಾಯಕರು ಇಷ್ಟು ತಗೊಂಡೋಗಿ ಹೈಕಮಾಂಡ್ ಮುಂದೆ ಇಡ್ತಾ ಇದ್ರು ಅಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಒಂದಿಷ್ಟು ಫೈನಲ್ ಆಗ್ತಾ ಇತ್ತು ಈ ಬಾರಿ ಯಡಿಯೂರಪ್ಪನವರು ಒಂದು ಆಕ್ಟಿವ್ ನಾನು ಅಂದ್ರೆ ಚುನಾವಣಾ ರಾಜಕಾರಣಕ್ಕೆ ನಾನು ಬರಲ್ಲ ಅಂತ ಹೇಳಿದ ಮೇಲೆ ಒಂದು ಸ್ಥಾನ ಸಿಕ್ಕ ಇರ್ತೀನಿ ಅಂತ ಹೇಳಿದ ಹೊರತಾಗಿಯೂ ಕೂಡ ಈಗ ನಿಮ್ಮಲ್ಲಿ ಶುರುವಾಗಿರೋದೇನು ಅಂತ ಹೇಳಿದ್ರೆ ಆಂತರಿಕ ಮತದಾನ ಇಲ್ಲೇನಾಗ್ತಾ ಇದೆ ಯಡಿಯೂರಪ್ಪ ಕಾಲದವ್ರಿಗೆ ಟಿಕೆಟನ್ನು ತಪ್ಪಿಸಿ ಈಗ ಆರ್ ಎಸ್ ಎಸ್ ಕಡೆಯವರಿಗೆ ಟಿಕೆಟ್ ಅನ್ನು ಕೊಡಿಸುವ ಸಲುವಾಗಿ ಈ ಮತದಾನ ಎನ್ನುವ ಕಣ್ಣು ಒಂದು ನಾಟಕ ನಡೀತಾ ಇದೆ ಬಿ ಜೆ ಪಿಯಲ್ಲಿ ಇಲ್ಲಿ ಮತದಾನ ಮಾಡಿಸ್ತಾರೆ ಈಗ ಆ ಇದೇ ಮತದಾನ ಬಹಿರಂಗ ಮತದಾನ ನಿಮ್ಮ ಪಾರ್ಟಿನಲ್ಲೇ ಮಾಡಿಸಿದ್ರೆ ಓಪನ್ ಕೈ ಇದ್ರು ಇವ್ರು ಬೇಕು ಅವ್ರು ಬೇಕು ಅಂತ ಹೇಳಿ ಅಂತ ಮತದಾನದಲ್ಲಿ ಯಾರು ಯಾರಿಗೆ ಬೇಕಾದ್ರೆ ಎಸ್ ಅನ್ಬಹುದು ಹೈಕಮಾಂಡ್ ಯಾರು ಬೇಕಾದ್ರೂ ಎಸ್ ಅನ್ಬಹುದು ಯಾರು ಒಪ್ಲೇ ಇಲ್ಲ ಅಂತಾನೂ ಹೇಳಬಹುದು ಅವರು ಬಹಿರಂಗ ಪಡಿಸ್ತೀರಾ ನೀವು ಮತದಾನವನ್ನು ನೋಡಿ ನಮ್ಮಲ್ಲಿ ಕಾರ್ಯಕರ್ತರಿಗೆ ಮನ್ನಣೆ ಕೊಡಬೇಕು ಅಂತ ಕಾರ್ಯಕರ್ತರಿಗೆ ಅವರು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿರೋದ್ದು ಸೊ ಅವರಿಗೆ ಗೊತ್ತಿರತ್ತೆ ಆ್ಯಂಡ್ ಇಷ್ಟು ವರ್ಷದ ಸಿನಾರಿಯೋ ಬೇರೆ ಈಗ ನಡೀತಾ ಇರೋಂತ ಎಲೆಕ್ಷನ್ ಸಿನಾರಿಯೋ ಬೇರೆ ಈಗ ಡಬಲ್ ಇಂಜಿನ್ ಸರ್ಕಾರ ಆಯಿತು ಸಾಕಷ್ಟು ನೂರಾರು ಅಭಿವೃದ್ಧಿ ಯೋಜನೆಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ನಾವು ಜನರಿಗೆ ಕೊಟ್ಟಿರೋ ಅಂತದ್ದು ಆಯ್ತಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡಿ ವಿಜಯ್ ಸಂಕಲ್ಪ ಯಾತ್ರೆ ಇರ್ಬೋದು ಡೋರ್ ಡೋರ್ ಟು ಪ್ರತಿಯೊಂದು ಇಷ್ಟು ದಿನಗಳ ಕಾಲ ಇಷ್ಟು ದಿನಗಳ ಕಾಲ ಕಾರ್ಯಕರ್ತ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದವನು ಮನೆ ಮನೆ ಕೆಲಸ ಮಾಡಿದವನು ಬೂತ್ ಬೂತ್ ಕೆಲಸ ಮಾಡಿದವನು ಅವನಿಗೆ ನಿಮ್ ಪಾರ್ಟಿಯಿಂದ ಟಿಕೆಟ್ ನಿರಾಕರಿಸಲಾಗಿತ್ತು ಈಗ ಯಡಿಯೂರಪ್ಪ ಕಾಲದ ಯಾವ ಕ್ಯಾಂಡಿಡೇಟ್ಗಳು ಬೇಡ ಆರ್ ಎಸ್ ಎಸ್ ಕಡೆಯವರು ಹೊಸದಾಗಿ ಇನ್ಯಾರು ಬೇಕು ಅನ್ನೋ ಕಾರಣಕ್ಕೆ ಈ ಆಂತರಿಕ ಮತದಾನದ ಹೆಸರಲ್ಲಿ ಹೆಸರಲ್ಲಿ ಕಾರ್ಯಕರ್ತರ ಕಣ್ಣಿಗೆ ಮುನ್ನೆಡೆಸ್ತಾ ಇದ್ದೀರಾ ನೀವು ಈಗ ಕಾರ್ಯಕರ್ತರು ಇವಾಗ ಇರೋಂತ ನಾಯಕರು ಯಾರು ಕೆಲಸ ಮಾಡಿದ್ದಾರೆ ಯಾರು ಕ್ಷೇತ್ರನ ಅಭಿವೃದ್ಧಿ ಪಡಿಸಿದ್ದಾರೆ ಕಾರ್ಯಕರ್ತರು ಬೆಂಬಲಕ್ಕೆ ನಿಂತಿದ್ದಾರೆ ಸೊ ಅವ್ರನ್ನ ಕಾರ್ಯಕರ್ತರು ಆಬ್ವಿಯಸ್ಲಿ ಹಾಕೇ ಹಾಕ್ತಾರಲ್ವಾ ಪ್ರಿಫರೆನ್ಸ್ ಲಿಸ್ಟ್ ಅಲ್ಲಿ ಸೊ ಅದೇ ಹೆಸರುಗಳು ಮತ್ತೆ ಬಂದ್ರೂ ಬರ್ಬೋದು ಹೇಳಕ್ ಆಗಲ್ಲ ಅಲ್ಟಿಮೇಟ್ಲಿ ಇಟ್ ಇಸ್ ಕಾರ್ಯಕರ್ತ ಹೂ ಇಸ್ ಡಿಸೈಡಿಂಗ್ ನನ್ನ ಪ್ರಶ್ನೆ ಇಷ್ಟೇ ಮೇಡಮ್ ಕಾರ್ಯಕರ್ತ ಹೊಸ ಈಗ ಇ ಅಲ್ಲಿ ಮತ ಹಾಕಿದಾಗ ನನಗೇನು ಸಣ್ಣ ಅನುಮಾನ ಇತ್ತು ನಾನು ಯಾರಿಗೆ ಓಟ್ ಹಾಕಿದ್ನೋ ಅವ್ರಿಗೆ ಅದು ಓಟ್ ಹೋಗಿದ್ಯೋ ಇಲ್ವೋ ವಿವಿ ಪ್ಯಾಟ್ ಆಮೇಲೆ ವಿವಿ ಪ್ಯಾಟ್ ಬಂತು ಎಸ್ ಎ ಪಕ್ಷಕ್ಕೆ ಹಾಕ್ದೆ ಬಿ ಪಕ್ಷಕ್ಕೆ ಆಗದೆ ಸಿ ಪಕ್ಷಕ್ಕೆ ಆಗ್ತದೆ ನನಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಈ ಆಂತರಿಕ ಮತದಾನದಲ್ಲಿ ಹೈಕಮಾಂಡ್ ಯಾರನ್ನ ಬೇಕೋ ಅವ್ರನ್ನ ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಒಂದು ಗುಮ್ಮ ಇಷ್ಟು ಜನಕ್ಕೆ ಒಂದಷ್ಟು ಸೇರಿಸ್ಬಿಟ್ಟು ಕೈ ಹತ್ತಿರಪ್ಪ ಆ ಮೂರು ಜನ ಒನ್ ಟೂ ತ್ರೀ ನೋಡಿ ಯಡಿಯೂರಪ್ಪ ಯಾರಿಗೂ ಬಂದಿಲ್ಲ ಇಲ್ಲೆಲ್ಲ ಬಂದಿದೆ ಈ ಈತರ ಕನ್ವಿನ್ಸ್ ಮಾಡೋ ಸಲುವಾಗಿ ಇದು ಶುರುವಾಗಿದೆ ನಿಮ್ಮಲ್ಲಿ ಖಂಡಿತ ಇಲ್ಲ ಸಿಂಪಲಸ್ಟ್ ವೇ ಇನ ವೇ ಅವರು ಕ್ಲಾರಿಟಿ ನಾವೆಲ್ಲರೂ ಜಾಸ್ತಿ ಇವ್ರ ಕೈಯೆತ್ತಿದ್ವಿ ಅದೆಂಗ್ ಅವರ ವೋಟ್ ಬಂತೋ ಅದ್ರೆ ನೀವು ಏನು ಹೇಳ್ತೀರಾ ವಾಟ್ಸ್ ನೋಡಿ ಇಲ್ಲಿ ನಡೀತಾ ಇರೋದು ಹೇಗೆ ಒಂದು ಜನರಲ್ ಎಲೆಕ್ಷನ್ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತೆ ಅದೇ ರೀತಿ ಪಕ್ಷದla ಆಂತರಿಕ ಚುನಾವಣೆ ಕೂಡ ಇವತ್ತು ಕಾನ್ಫಿಡೆನ್ಷಿಯಲ್ ಆಗಿ ನಡೆದಿರೋಂತದ್ದು ಅಲ್ಲಿ ಯಾರು ವೋಟ್ ಮಾಡ್ತಿದಾರೇ ಯಶ್ನೇ ಇದು ವೋಟ್ ಮಾಡ್ತಿದಾರೇ ನಥಿಂಗ್ ಇಸ್ ಮೆನ್ಷನ್ ಓವರ್ ದೇರ್ ಅದನ್ನ ಸೀಕ್ರೆಟ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ಜನರಲ್ ಎಲೆಕ್ಷನ್ ಅಲ್ಲಿ ಹೇಗೆ ವೋಟ್ ಮಾಡ್ತಾರೋ ಮತದಾರರು ಅದೇ ರೀತಿ ನಮ್ಮ ಬೂತ್ ಅವರು ಶಕ್ತಿ ಕೇಂದ್ರದವರು ಪ್ರತಿಯೊಬ್ರು ಕಾರ್ಯಕರ್ತರು ಒಂದೊಂದು ಸೊ ಎಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತೋ ಅಷ್ಟೇ ಕಾನ್ಫಿಡೆನ್ಶಿಯಲ್ ಆಗಿ ಇದು ನಡೆಯುತ್ತೆ ಅಂಡ್ ರಾಜ್ಯದ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಮುಖರು ಯಾರಿದ್ದಾರೆ ಅವ್ರನ್ನ ಅಬ್ಸರ್ವರ್ಸ್ ಆಗಿ ನಾವು ಹಾಕಿ ಅವರ ಸಮಕ್ಷಮದಲ್ಲಿ ನಾವು ನಡೆಸಿರೋದ್ ಚುನಾವಣೆ